ಸ್ನೇಹಿತರೆ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಈ ಪುಣ್ಯ ಕ್ಷೇತ್ರವು ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ನದಿಗಳಲ್ಲಿ ಮುಖ್ಯವಾದ ಕೃಷ್ಣ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಕ್ಷೇತ್ರವಾಗಿದೆ ನಮ್ಮ ಕರುನಾಡು ಕಂಡ ಸಮಾಜ ಸುಧಾರಕರು ದಾರ್ಶನಿಕರು ಲಿಂಗಾಯತ ಮತ ಸಂಸ್ಥಾಪಕರು ವಚನಕಾರರು ಜಗಜ್ಯೋತಿ ಬಸವೇಶ್ವರರು ಇರುವ ವಿದ್ಯಾಭೂಮಿ ಹಾಗೂ ತಪೋಭೂಮಿ ಮತ್ತು ಐಕ್ಯ ಸ್ಥಳವಾದ ಈ ಸ್ಥಳ ವಿಶಾಲ ಜಲರಾಶಿಯ ನಡುವೆ ನಿಂತಿದೆ ನೊಂದ ಮನಸ್ಸುಗಳಿಗೆ ನೆಮ್ಮದಿಯನ್ನು ಕರುಣಿಸುವ ಅಪೂರ್ವ ತಾಣವಾಗಿದೆ ನಾವೀಗ ಹೇಳಲು ಬಯಸಿರುವ ತಾಣವೇ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಅಣೆಕಟ್ಟಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಹುನಗುಂದ ತಾಲೂಕಿನ ಕೂಡಲ ಸಂಗಮವು ಹಿಂದೂ ಧರ್ಮೀಯರಿಗೆ ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಸಮುದಾಯದವರಿಗೆ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಮುಸಲ್ಮಾನ ಬಂಧುಗಳಿಗೆ ಮೆಕ್ಕಾ ಆದರೆ ಸಿಖ್ಖರಿಗೆ ಅಮೃತಸರ ಬೌದ್ಧರಿಗೆ ಬುದ್ಧಗಯ ಇವು ಮಹತ್ವದ ಧರ್ಮಕ್ಷೇತ್ರಗಳಾದಂತೆ ಬಸವ ಧರ್ಮೀಯರಾದವರಿಗೆ ಕೂಡಲ ಸಂಗಮವು ಧರ್ಮಕ್ಷೇತ್ರವಾಗಿದೆ ಪ್ರತಿ ವರ್ಷವೂ ಲಕ್ಷಾಂತರ ಮಂದಿಯು ಈ ಸ್ಥಳಕ್ಕೆ ಭೇಟಿ ನೀಡುತ್ತಿರುತ್ತಾರೆ ಚಾಲುಕ್ಯ ಶೈಲಿಯಲ್ಲಿ ಕಟ್ಟಿರುವ ಈ ದೇವಾಲಯವು ಪುರಾತನ ಕಾಲದ ವಾಸ್ತುಶಿಲ್ಪದಿಂದ ಕೂಡಿರುವ ಸಂಗಮೇಶ್ವರ ದೇವಾಲಯವು ಕೂಡಲ ಸಂಗಮದ ಪ್ರಮುಖ ಆಕರ್ಷಣೆ ಈ ಸಂಗಮೇಶ್ವರ ದೇವಾಲಯವು ಸಾಮಾಜಿಕ ಕ್ರಾಂತಿಪುರುಷ ಶ್ರೀ ಬಸವಣ್ಣನವರ ಆರಾಧ್ಯ ದೈವ ಜಗಜ್ಯೋತಿ ಬಸವೇಶ್ವರರು ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಗ್ರಾಮದಲ್ಲಿ 12ನೇ ಶತಮಾನದಲ್ಲಿ ಮಾದರಸ ಮತ್ತು ನಾಗಲಾಂಬಿಕೆ ಎಂಬ ಶೈವ ಬ್ರಾಹ್ಮಣ ದಂಪತಿಗಳಿಗೆ ಜನಿಸಿದ್ದರು ಶ್ರೀ ಬಸವೇಶ್ವರರು 8ನೇ ವಯಸ್ಸಿನಲ್ಲಿದ್ದಾಗ ಮಗನಿಗೆ ಉಪನಯನ ಮಾಡಲು ತಂದೆ ತಾಯಿಯವರು ಮುಂದಾಗುತ್ತಾರೆ ಆಗ ಅವರು ತಮ್ಮ ಅಕ್ಕನಿಗೂ ಕೂಡ ಜನಿವಾರವನ್ನು ತೊಡಿಸಲು ಮುಂದಾಗುತ್ತಾರೆ ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಕೆಲವು ಗುರುಗಳು ಇದು ಪುರುಷರಿಗೆ ಮಾತ್ರ ಕಟ್ಟಬೇಕು ಮಹಿಳೆಯರಿಗೆ ಕಟ್ಟುವ ಹಾಗಿಲ್ಲ ಎಂದರು ಆಗ ಬಸವೇಶ್ವರರು ಪುರುಷರು ಮತ್ತು ಮಹಿಳೆಯರ ನಡುವೆ ಸಮಾನತೆ ಇರಬೇಕು ಎಂದು ಹೇಳಿ ಮನೆ ಬಿಟ್ಟು ಹೋಗುತ್ತಾರೆ ನಂತರ ಬಸವಣ್ಣನವರು ಕೂಡಲ ಸಂಗಮಕ್ಕೆ ತೆರಳಿ ಜಾತವೇದ ಮುನಿಯವರ ವಿದ್ಯಾಕೇಂದ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಇದೇ ವಿದ್ಯಾಕೇಂದ್ರದಲ್ಲಿ ಚನ್ನಬಸವಣ್ಣ ಮತ್ತು ಅಕ್ಕ ನಾಗಮ್ಮ ಮೊದಲಾದವರು ವಿದ್ಯಾಭ್ಯಾಸ ಮಾಡುತ್ತಿರುತ್ತಾರೆ ಹೀಗೆ 12 ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಕಳೆದ ಬಸವಣ್ಣನವರು ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗುತ್ತಾರೆ ಮತ್ತು ಅವರು ಸಮಾಜಮುಖಿ ಕೆಲಸಗಳನ್ನು ಪ್ರಾರಂಭ ಮಾಡುತ್ತಾರೆ ಈ ಸಂದರ್ಭದಲ್ಲಿ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಚಟುವಟಿಕೆಗಳ ಮೂಲಕ ಸಾಮಾಜಿಕ ಕ್ರಾಂತಿಯನ್ನು ಎಬ್ಬಿಸುತ್ತಾರೆ ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಲ್ಲಿ ಕಾಯಕವೇ ಕೈಲಾಸ ಅಯ್ಯ ಎಂದೊಡೆ ಸ್ವರ್ಗ ಎಲವೋ ಎಂದರೆ ನರಕ ಇಂತಹ ಹಲವಾರು ವಚನಗಳನ್ನು ಹೇಳಿದ್ದಾರೆ ಅನುಭವ ಮಂಟಪ ಎಂಬ ಸಂಘವನ್ನು ರಚಿಸಿ ಬೇರೆ ಬೇರೆ ರಾಜ್ಯಗಳಿಂದ ದೂರ ದೂರ ದೇಶಗಳಿಂದ ಜಾತ್ಯತೀತವಾಗಿ ಹೆಣ್ಣು ಗಂಡುಗಳೆಂಬ ಭೇದಭಾವಗಳಿಲ್ಲದೆ ಎಲ್ಲ ತರಹದ ಜನರಿಗೆ ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ವೇದಿಕೆಯನ್ನು ಕಲ್ಪಿಸಿಕೊಡುತ್ತಾರೆ ಸುಳ್ಳು ಹೇಳುವುದು ಮೋಸ ಮಾಡುವುದಾಗಲಿ ಮೇಲು ಕೀಳು ಎಂಬ ಭೇದ ಮಾಡುವುದಾಗಲಿ ಪ್ರಾಣಿ ಹಿಂಸೆ ಕೊಡುವುದಾಗಲಿ ಹೆಣ್ಣು ಗಂಡು ಎಂಬ ತಾರತಮ್ಯ ಮಾಡುವುದಾಗಲಿ ಅಕ್ಷಮ್ಯ ಅಪರಾಧ ಎಂದು ತಮ್ಮ ವಚನದಲ್ಲಿ ಬಿಂಬಿಸುತ್ತಾರೆ ಮತ್ತು ಸಾರಿ ಸಾರಿ ಹೇಳುತ್ತಾರೆ ದೇವನೊಬ್ಬನೇ ಇರುವುದು ಹಾಗೂ ಆತನು ಎಲ್ಲಿಯೂ ಇಲ್ಲ ಒಳಗೇ ಇದ್ದಾನೆ ಎಂದು ಬಸವಣ್ಣನವರು ನಂಬಿ ಇತರರಿಗೂ ತಿಳಿಸಿದ್ದಾರೆ ಆಗಿನ ಕಾಲದಲ್ಲಿ ಜಾತಿವಾದ ಪದ್ಧತಿಯನ್ನು ಖಂಡಿಸಲೆಂದೇ ಬಸವಣ್ಣನವರು ಲಿಂಗಾಯತ ಎನ್ನುವ ಧರ್ಮವನ್ನು ಮಾಡಿ ಅದರಲ್ಲಿ ಲಿಂಗ ಪೂಜೆಯನ್ನು ಮಾಡುವ ಯಾವುದೇ ವ್ಯಕ್ತಿ ಇರಬಹುದು ಎಂದು ಎಲ್ಲ ಜಾತಿಯ ಜನರಿಗೂ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಅವಕಾಶವನ್ನು ನೀಡಿದರು ಜಾತಿವಾದವನ್ನು ಖಂಡಿಸಿ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸುತ್ತಾರೆ ಕೆಲವು ವರ್ಗದ ಜನರು ಬಸವೇಶ್ವರರ ಬಗ್ಗೆ ರಾಜನ ಕಿವಿ ತುಂಬಿದ ಮೇಲೆ ಬಸವಣ್ಣನವರು ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟು ಕೂಡಲ ಸಂಗಮಕ್ಕೆ ತೆರಳಿ ಅಲ್ಲಿಯೇ ಲಿಂಗೈಕ್ಯರಾಗುತ್ತಾರೆ ಅಂದಿನಿಂದ ಇಂದಿನವರೆಗೂ ಈ ಕೂಡಲ ಸಂಗಮವು ಪವಿತ್ರ ಕ್ಷೇತ್ರವಾಗಿದೆ ಸಂಗಮದಲ್ಲಿ ಚಾಲುಕ್ಯ ಶೈಲಿಯಲ್ಲಿರುವ ಸಂಗಮೇಶ್ವರ ದೇವಾಲಯವು ಮುಖ್ಯ ಆಕರ್ಷಣೆಯಾಗಿದೆ ದಪ್ಪವಾದ 28 ಕಂಬಗಳ ಮೇಲೆ ನಿಂತಿರುವ ಚಾಲುಕ್ಯ ಶೈಲಿಯ ಮಹಾದ್ವಾರವು ಯಾತ್ರಾರ್ಥಿಗಳನ್ನು ಸ್ವಾಗತಿಸುತ್ತದೆ ದೇಗುಲದಿಂದ ಅನತಿ ದೂರದಲ್ಲಿಯೇ ಕೃಷ್ಣ ಹಾಗೂ ಮಲಪ್ರಭಾ ನದಿಗಳ ಸಂಗಮ ಸ್ಥಾನದಲ್ಲಿ ಬಸವಣ್ಣನವರ ಐಕ್ಯ ಮಂಟಪವಿದೆ ಬಸವಣ್ಣನವರು ಇದೇ ಸ್ಥಳದಲ್ಲಿ ಲಿಂಗೈಕ್ಯರಾಗಿದ್ದಾರೆ ಮೊದಲಿಗೆ ಐಕ್ಯ ಮಂಟಪವಿದ್ದ ಸ್ಥಳದಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ನದಿಗಳು ಹಳ್ಳದ ಮಾದರಿಯಲ್ಲಿ ಹರಿಯುತ್ತಿದ್ದವು ವಿಜಯಪುರ ಕಲಬುರಗಿ ಪ್ರದೇಶಗಳಿಗೆ ನೀರನ್ನು ಉಣ್ಣಿಸುವ ದೃಷ್ಟಿಯಿಂದ ನದಿಗೆ ಆಲಮಟ್ಟಿ ಎಂಬಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆ ಎಂಬ ಅಣೆಕಟ್ಟನ್ನು ಕಟ್ಟಲು ಆರಂಭಿಸಲಾಯಿತು ಈ ಯೋಜನೆಯ ಆರಂಭದಲ್ಲಿಯೇ ಮುಳುಗಡೆ ಆಗಬಹುದಾದ ಸಂಗಮೇಶ್ವರ ದೇವಾಲಯದ ಸಂರಕ್ಷಣೆ ಮಾಡಲು
ಸುತ್ತಲೂ ಭದ್ರವಾದ ಕಲ್ಲಿನ ಗೋಡೆಗಳನ್ನು ನಿರ್ಮಿಸಲಾಗಿದೆ. ಬಸವೇಶ್ವರರ ಐಕ್ಯ ಮಂಟಪವನ್ನು ಮುಳುಗಡೆ ಆಗದಂತೆ ವರ್ತುಲ ರೀತಿಯಲ್ಲಿ ಗುಡಿಯನ್ನು ಕಟ್ಟಿಸಿ ಸಂರಕ್ಷಿಸಲಾಗಿದೆ. ಸಂಗಮೇಶ್ವರ ದೇವಾಲಯದಿಂದ ಐಕ್ಯ ಮಂಟಪಕ್ಕೆ ಸೇತುವೆಯ ಮೂಲಕ ಸಂಪರ್ಕ ಕಲ್ಪಿಸಲಾಗಿದೆ. ಐಕ್ಯ ಮಂಟಪಕ್ಕೆ ಹೋಗಿ ಬರಲು ಸುರಕ್ಷಿತ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ. ಸೇತುವೆ ಮೇಲೆ ಹೋಗಿ ಐಕ್ಯ ಮಂಟಪದ ದರ್ಶನ ಮಾಡಿ ಪಡೆಯುವುದೇ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತದೆ. ಬಸವಸಾಗರದ ಹಿನ್ನೀರಿನಲ್ಲಿ ಬೋಟಿಂಗ್ ವ್ಯವಸ್ಥೆಯು ಸಹ ಮಾಡಲಾಗಿದೆ. ಒಬ್ಬರಿಗೆ 10 ರೂಪಾಯಿ ಕೊಟ್ಟರೆ ಐಕ್ಯ ಮಂಟಪವನ್ನು ಸುತ್ತಿಸಿ ಬರುತ್ತಾರೆ. ಕೂಡಲ ಸಂಗಮ ಕ್ಷೇತ್ರದಲ್ಲಿ ಸುಮಾರು 6000 ಜನರು ಕುಳಿತುಕೊಳ್ಳಬೇಕಾದ ಬಸವ ವೇದಿಕೆಯ ಸಭಾಭವನವಿದೆ. ಇದರ ಸಮೀಪದಲ್ಲಿಯೇ ವಿವಿಧ ವಚನಕಾರರ ಮೂರ್ತಿಗಳನ್ನು ಕೆತ್ತಲಾಗಿದೆ. ಆಹ್ಲಾದಕರ ವಾತಾವರಣವನ್ನು ಬಯಸುವವರಿಗೆ ಕೂಡಲ ಸಂಗಮ ಕ್ಷೇತ್ರವು ಯೋಗ್ಯ ಸ್ಥಳವಾಗಿದೆ. ಪುಟ್ಟ ಕಾಡಿನಂತೆ ಇರುವ ಈ ಸಭಾಭವನಕ್ಕೆ ತೆರಳಿ ಹಸಿರನ್ನು ಕಣ್ಣು ತುಂಬಿಕೊಳ್ಳುವುದು ಸೂಕ್ತವಾಗಿದೆ. ಕೂಡಲ ಸಂಗಮದಿಂದ ಸುಮಾರು 3/4 ಗಂಟೆ ಪ್ರಯಾಣ ಮಾಡಿದರೆ ಆಲಮಟ್ಟಿ ಜಲಾಶಯ ದೊರಕುತ್ತದೆ. ಇಲ್ಲಿ ಟಿಕೆಟ್ ಪಡೆದು ಒಳಗೆ ಪ್ರವೇಶ ಮಾಡಬಹುದು. ಜಲಾಶಯದ ಹಿನ್ನೀರು, ಹಸಿರಾದ ಕೈತೋಟಗಳು, ಮನುಷ್ಯರಂತೆ ಇರುವ ಕಲ್ಲಿನ ಪ್ರತಿಮೆಗಳು ಇವೆಲ್ಲವನ್ನು ಆಲಮಟ್ಟಿ ಜಲಾಶಯದಲ್ಲಿ ಕಣ್ತುಂಬಿ ನೋಡಿಕೊಳ್ಳಬಹುದು. ಹತ್ತಿರದಲ್ಲಿ ಇರುವ ಹೂದೋಟದಲ್ಲಿ ಸಂಜೆ ವೇಳೆ ನೃತ್ಯ ಕಾರಂಜಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಒಮ್ಮೆ ಬಾಗಲಕೋಟೆಗೆ ತೆರಳಿದರೆ ಒಂದೇ ದಿನದಲ್ಲಿ ಕೂಡಲ ಸಂಗಮ ಹಾಗೂ ಆಲಮಟ್ಟಿ ಜಲಾಶಯಗಳನ್ನು ವೀಕ್ಷಿಸಬಹುದಾಗಿದೆ. ಕೂಡಲ ಸಂಗಮ ಕ್ಷೇತ್ರವು ಬೆಂಗಳೂರಿನಿಂದ ಸುಮಾರು 450 ಕಿಲೋಮೀಟರ್, ಮೈಸೂರಿನಿಂದ 522 ಕಿಲೋಮೀಟರ್, ಮಂಗಳೂರಿನಿಂದ 548 ಕಿಲೋಮೀಟರ್, ಬೆಳಗಾವಿಯಿಂದ 191 ಕಿಲೋಮೀಟರ್ ದೂರದಲ್ಲಿದೆ. ಕೂಡಲ ಸಂಗಮ ಕ್ಷೇತ್ರದ ಪರಿಚಯವನ್ನು ಮಾಡಿಕೊಂಡ ನಮಗೆ ಶ್ರೀ ಬಸವಣ್ಣನವರು ಮತ್ತು ಸಂಗಮೇಶ್ವರರ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮ ಮೇಲೆ ಹೀಗೇ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ವೀಕ್ಷಕರೇ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ಈ ತರಹದ ಅದ್ಭುತವಾದ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದರ ವಿವರಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ vkmrbg2009@gmail.com.